ನಮಸ್ಕಾರ, ಮಿಡ್ ಡೇ ನ್ಯೂಸ್ಗೆ ಸ್ವಾಗತ. ನಾನು ರವಿ. ನೋಡೋಣ ಈ ಕ್ಷಣದ ಟಾಪ್ ಸ್ಟೋರೀಸ್. ಬಾಂಬ್ ದಾಳಿಯಲ್ಲಿ 40 ಹೆಚ್ಚು ಸೈನಿಕರ ಹುತಾತ್ಮ. ಭೀಕರ ದಾಳಿ ದೃಶ್ಯ ಕಂಡು ಬೆಚ್ಚಿಬಿದ್ದ ದೇಶದ ಜನತೆ. ಪಾಕಿಸ್ತಾನದ ಫೈಚಾಜಕ ಕೃತ್ಯಕ್ಕೆ ವ್ಯಾಪಕ ಆಕ್ರೋಶ. ಉಗ್ರರ ದಾಳಿ ಕಂಡು ಕೆಂಡಮಂಡಲರಾದ ಪ್ರಧಾನಿ. ಯೋಧರ ತ್ಯಾಗ ವ್ಯರ್ಥವಾಗಲು ಬಿಡಲ್ಲ ಎಂದು ಟ್ವೀಟ್. ಉಗ್ರರ ಕೃತ್ಯ ಖಂಡಿಸಿ ಟ್ವಿಟ್ಟರ್ನಲ್ಲಿ ನಮೋ ಕಿಡಿನುಡಿ. ಸಂಪುಟದ ಭದ್ರತಾ ಸಮಿತಿ ಜೊತೆ ನಮೋ ಸಭೆ. ಕಣಿವೆ ರಾಜ್ಯದ ಪರಿಸ್ಥಿತಿ ಕುರಿತು ಗಂಭೀರ ಚರ್ಚೆ. ದಾಳಿ ಪ್ರತೀಕಾರಕ್ಕಾಗಿ ನಡೆಸ್ತಾರ ಸರ್ಜಿಕಲ್ ಸ್ಟ್ರೈಕ್. ಭಯೋತ್ಪಾದಕ ದಾಳಿಯಲ್ಲಿ ಕರುನಾಡ ಯೋಧ ಹುತಾತ್ಮ. ಸೋದರಿಗೆ ಶುಭ ಕೋರಿ ಹೋಗಿದ್ದ ಯೋಧ ವೀರಮರಣ. ಹುಟ್ಟೂರು ಮಂಡ್ಯದ ಗುಡಿಗೆರೆ ಕಾಲೋನಿಯಲ್ಲಿ ನೀರವ ಮೌನ. ಜಮ್ಮು ಕಾಶ್ಮೀರದಲ್ಲಿ ನಡೆದ ದಾಳಿಯಲ್ಲಿ ಯೋಧರು ಹುತಾತ್ಮ. ರಾಜ್ಯದ ಅಲೆವೆಡೆ ಹುತಾತ್ಮ ಯೋಧರಿಗೆ ಭಾವಪೂರ್ಣ ನಮನ. ಭಯೋತ್ಪಾದನೆ ತೊಲಗಿಸಿ ಎಂದು ಶ್ರದ್ಧಾಂಜಲಿ ಸಮರ್ಪಣೆ. ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಮಂಡ್ಯ ಜಿಲ್ಲೆಯ ವೀರ ಯೋಧನೋರ್ವ ಹುತಾತ್ಮನಾಗಿದ್ದಾರೆ. ಕಳೆದ 9 ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿದ್ದ ಗುರು 1 ವಾರದ ಹಿಂದೆ ರಜೆಯನ್ನು ಮುಗಿಸಿ ಸಂತೋಷದಿಂದಲೇ ಕರ್ತವ್ಯಕ್ಕೆ ಹಾಜರಾಗಿದ್ದರು. ಹೆಂಡತಿಗೆ ಪ್ರೀತಿಯ ಮಾತುಗಳನ್ನಾಡಿ ಕಾಶ್ಮೀರಕ್ಕೆ ಹೋಗಿದ್ದ ಯೋಧ ಇನ್ನೂ ನೆನಪು ಮಾತ್ರ. ಯಾಕೆಂದರೆ ಭಯೋತ್ಪಾದಕರ ಹೇಯ ಕೃತ್ಯಕ್ಕೆ ಬ್ಯಾಚ್ ನಂಬರ್ 82 ಬೆಟಾಲಿಯನ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಡ್ಯ ಜಿಲ್ಲೆಯ ವೀರ ಯೋಧ ಗುರು ಹುತಾತ್ಮರಾಗಿದ್ದಾರೆ. ಇದರಿಂದ ಯೋಧನ ಹುಟ್ಟೂರು ಗುಡಿಗೆರೆ ಕಾಲೋನಿಯಲ್ಲಿ ನೀರವ ಮೌನ ಕೂಡ ಆವರಿಸಿದೆ. ಇವರು 2011 ಅರೆ ಸೇನಾ ಪಡೆಗೆ ಸೇರ್ಪಡೆಯಾಗಿದ್ದರು. ಎಸ್, ನಿನ್ನೆ ತಾನೇ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಬಲಿಯಾದ ಯೋಧ ಗುರು ತವರೂರು ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಸಮೀಪದ ಗುಡಿಗೆರೆ ಗ್ರಾಮದಲ್ಲಿ ಈಗ ನೀರವ ಮೌನ ಆವರಿಸಿದೆ. 33ರ ಅರೆಯದ ಎಚ್ ಗುರು CRPFನ 82 ಬೆಟಾಲಿಯನ್ ಯೋಧರಾಗಿ ಕಾರ್ಯ ಕೂಡ ನಿರ್ವಹಿಸ್ತಾ ಇದ್ದರು. ಮೂಲತಃ ಗುಡಿಗೆರೆಯ ನಿವಾಸಿಗಳಾದ ಕೃಷಿಕ ಕುಟುಂಬದವರು. ಹೊನ್ನಯ್ಯ ಮತ್ತು ಚಿಕ್ಕ ತಾಯಮ್ಮ ದಂಪತಿಯ 3 ಮಕ್ಕಳಲ್ಲಿ ಮೊದಲನೆಯ ಮಗನಾಗಿ ಇವರು ಜನಿಸುತ್ತಾರೆ. ಕಳೆದ 7-8 ವರ್ಷಗಳ ಹಿಂದೆ ಮಿಲಿಟರಿ ಸೇರಿದ್ದ ಗುರು ಈ ಮೊದಲು ಜಾರ್ಖಂಡ್ನಲ್ಲಿ ಕರ್ತವ್ಯವನ್ನು ಇವರು ನಿರ್ವಹಿಸ್ತಾ ಇದ್ದರು. ಗುರು ತನ್ನ ಪ್ರಾಥಮಿಕ ಶಾಲಾ ವ್ಯಾಸಂಗವನ್ನು ಮದ್ದೂರು ತಾಲೂಕು ಭಾರತೀನಗರದ ದಿವ್ಯಜ್ಯೋತಿ ಕಾನ್ವೆಂಟ್ನಲ್ಲಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಪ್ರೌಢಶಿಕ್ಷಣವನ್ನು ಮುಗಿಸಿ ಶ್ರೀರಂಗಪಟ್ಟಣದ ITI ಕಾಲೇಜಿನಲ್ಲಿ ವ್ಯಾಸಂಗ ಕೂಡ ಮಾಡಿದರು. ಇನ್ನು SLC ಆಧಾರದ ಮೇಲೆ CRPF ಮೂಲಕ ಮಿಲಿಟರಿ ಕೂಡ ಇವರು ಸೇರಿಕೊಂಡಿದ್ದರು. ಗುರು ಅವರ 2ನೇ ಸಹೋದರ ಮಧು KEBಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಬ್ಬ ಸಹೋದರ ಆನಂದ್ ಹೋಮ್ ಗಾರ್ಡ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲಿನಿಂದಲೂ ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಕನಸು ತುಡಿತ ಹೊಂದಿದ್ದ ಗುರುವಿಗೆ ಸೈನಿಕರೇ ಕೂಡ ಹೀರೋಗಳಾಗಿದ್ದರು. ನಾನು ಕೂಡ ಸೈನ್ಯಕ್ಕೆ ಸೇರಬೇಕು, ನಾನು ದೇಶ ಸೇವೆಯನ್ನು ಮಾಡಬೇಕು, ನಾನು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಬೇಕು ಅನ್ನೋ ಹಲವಾರು ಕನಸುಗಳನ್ನು ಕಂಡಿದ್ದಂಥವರು ಗುರು ಅವರು. ಇವತ್ತು ನಮ್ಮ ಜೊತೆ ಅವರು ಇಲ್ಲ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಟೀಲ್ ಪಾಟೀಲ್, ನಾವೀಗ ಜಮ್ಮು ಕಾಶ್ಮೀರದಲ್ಲಿ ಏನು ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಘನಘೋರ ಕೃತ್ಯ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಆಗಿರ್ಬೋದು ಯಾವ ರೀತಿ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ? ರವಿ, ಬಹಳ ಭಾರತ ದೇಶ ಕಂಡಂತ ದೊಡ್ಡ ಭಯಾನಕವಾದಂತಹ ಘಟನೆಗಳಲ್ಲಿ ಬಹುತೇಕ ನಿನ್ನೆ ನಡೆದಂತ ಈ ಒಂದು ದುರ್ಘಟನೆ ನಾವ್ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲೇನೋ ಅನ್ನುವಷ್ಟು ಮಟ್ಟಿಗೆ
ಇಡೀ ಭಾರತೀಯ ಹೃದಯವನ್ನ ಘಾಸಿ ಮಾಡಿದೆ ಅಂತಾನೆ ಹೇಳ್ಬೋದು ರವಿ. ಭಾರತೀಯರು ಎಷ್ಟು ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದ್ರು, ಎಷ್ಟು ದೇಶ ಪ್ರೇಮವನ್ನ ಪ್ರದರ್ಶಿಸ್ತಾ ಇದ್ರು, ಎಷ್ಟರ ಮಟ್ಟಿಗೆ ಒಂದು ನಮ್ಮಲ್ಲಿ ರಾಷ್ಟ್ರ ಪ್ರಜ್ಞೆ ಇತ್ತು, ವೀರ ಯೋಧರ ಮೇಲೆ ಸಾಕಷ್ಟು ನಮ್ಮಲ್ಲಿ ಯಾವಾಗಿನಿಂದಲೂ ಕೂಡ ದೇಶ ಪ್ರೇಮ, ದೇಶಭಕ್ತಿ, ನಾವು ಜೈ ಜವಾನ್ ಜೈ ಕಿಸಾನ್ ಅಂತಾನೆ ಈ ಇಡೀ ದೇಶದಲ್ಲಿ ಬೆಳ್ಕೊಂಡು ಬಂದಂತ ಒಂದು ಸಂಸ್ಕೃತಿ. ಹೀಗಾಗಿ ವೀರ ಯೋಧರಿಗೆ ಪೆಟ್ಟಾದಂತ ಸಂದರ್ಭದಲ್ಲಿ ಸಹಜವಾಗಿ ದೇಶದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಆಕ್ರೋಶ ಕುದಿತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವೀರ ಯೋಧರಿಗೆ ಎದುರುಗಡೆಯಿಂದ ನೇರಾನೇರವಾಗಿ ಬಂದು ಹೋರಾಟ ಮಾಡುವಂತವ್ರನ್ನ ಕಂಡ್ರೆ ನಿಜಕ್ಕೂ ಹೆಮ್ಮೆ ಪಡ್ತಾರೆ. ವೀರ ಯೋಧರು ಆಗಿರ್ಬೋದು, ನಮ್ಮ ಯಾರೇ ಒಂದು ಸ್ವಾಭಿಮಾನ ಇರತಕ್ಕಂಥವ್ರಾಗಿರ್ಬೋದು, ಆದ್ರೆ ಬೆನ್ನಿಂದೆ ಬಂದು ಅಥವಾ ಈ ತರದ ಹಿಮ್ಮುಖವಾದಂತ ದಾಳಿಯನ್ನ ಮಾಡಿ ನಮ್ಮ ಯೋಧರಿಗೆ ಪ್ರಾಣಕ್ಕೆ ಕಂಟಕವನ್ನ ತಂದಂತದನ್ನ ಕಂಡು ಇಡೀ ದೇಶವ ಇವತ್ತು ಬೆಚ್ಚಿ ಬಿದ್ದಿದೆ. ಮಾತ್ರವಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಪ್ರತೀಕಾರ ಒಂದೇ ನಮಗೆ ಇರ್ತಕ್ಕಂತ ಗುರಿ ಅನ್ನುವಂತ ನಿಟ್ಟಿನಲ್ಲಿ ಇಡೀ ದೇಶದ ಜನ ಮಾತನಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವು ಕೂಡ ಈಗಾಗಲೇ ಈ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ನಡೆಸ್ತಾ ಇದೆ. ಕೇಂದ್ರ ಮಟ್ಟದಲ್ಲಿ ಏನ್ ಮಾಡ್ಬೇಕು, ಈ ಕ್ಷಣಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದ ಚರ್ಚೆ ಆಗಿ ಕೇಳಿ ಬರ್ತಾ ಇದೆ ರವಿ ಸದ್ಯಕ್ಕೆ. ಹೀಗಾಗಿ ಈಗಾಗಲೇ ಏನು ಇವತ್ತು ಬೆಳಗಿನಿಂದಲೂ ಕೂಡ ಸಮಾಲೋಚನೆ ನಡೀತಾ ಇದೆ, ತಕ್ಷಣಕ್ಕೆ ಏನ್ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಈಗಾಗಲೇ ಒಂದಷ್ಟು ದೇಶಗಳು ಕೂಡ ಉತ್ತಮವಾದಂತ ನೀವು ಏನ್ ಆಕ್ಷನ್ ತೆಗೆದುಕೊಂಡು ನಾವು ಸಪೋರ್ಟ್ ಮಾಡ್ತೇವೆ ಅನ್ನುವಂಥದ್ದು ಅಮೆರಿಕ ಕೂಡ ಮುಂದೆ ಬಂದಿದೆ. ಹಾಗೆ ಕೆಲವು ದೇಶಗಳು ಕೂಡ ಭಾರತಕ್ಕೆ ಕೈ ಜೋಡಿಸೋದಕ್ಕೂ ಕೂಡ ನಾವು ನಿಮ್ಮ ಪರವಾಗಿ ನಿಲ್ತೇವೆ ಈ ಹೋರಾಟದಲ್ಲಿ. ಈ ರೀತಿಯಾದಂತ ಒಂದು ಹೋರಾಟವನ್ನ ಮಾಡುವುದರ ಮೂಲಕವಾಗಿ ನಮ್ಮನ್ನ ತಡೆ ನಿಲ್ತೇವೆ ಅಥವಾ ನಮ್ಮ ಗುರಿಯನ್ನ ಮುಟ್ಟುವಲ್ಲಿ ತಪ್ಪಿಸ್ತೇವೆ ಅನ್ನುವಂಥದ್ದು ಏನಾದ್ರೂ ಇದ್ರೆ ಅದು ಸಂಪೂರ್ಣವಾದ ಭ್ರಮೆ ಆಗುತ್ತೆ ಪಾಕಿಸ್ತಾನಕ್ಕೆ ಅನ್ನುವಂಥದ್ದನ್ನ ಪಾಕಿಸ್ತಾನ ತಿಳ್ಕೊಳ್ಬೇಕು ಅಂತ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣವನ್ನ ಬದಿಗಿಟ್ಟು ಈ ವಿಚಾರದಲ್ಲಿ ನಾವು ಏನ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಡುತ್ತದೆ, ಅದು ಎಲ್ಲದಕ್ಕೂ ಕೂಡ ನಾವು ಸಂಪೂರ್ಣವಾಗಿ ಬದ್ಧರಾಗ್ತೇವೆ, ಸಹಕಾರವನ್ನ ಕೊಡ್ತೇವೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ದೇಶದಾದ್ಯಂತ ಒಂದೇ ಮಾತು, ಆಕ್ರೋಶ, ಪ್ರತಿಭಟನೆ, ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಈ ಕೂಡಲೇ ಇದಕ್ಕೆ ಏನಾದರೂ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು. ಭಾರತ ಅಂದ್ರೆ ಏನು, ಭಾರತದ ತಂಟೆಗೆ ಬಂದ್ರೆ ಏನಾಗುತ್ತೆ, ಭಾರತವನ್ನ ಮುಂದೆ ಇದೇ ರೀತಿಯಾಗಿ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ನೋಡಿದ್ರೆ ಮುಂದೆ ದೇಶಕ್ಕೆ ದೇಶವೇ ಸುಟ್ಟು ಬೂದಿ ಆಗ್ತಕ್ಕಂಥ ಕಾಲ ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಭಾರತದಾದ್ಯಂತ ಒಂದು ದೊಡ್ಡ ಧ್ವನಿಗಳು ಕೇಳಿ ಬರ್ತಾ ಇದೆ. ಇಂತಹ ಒಂದು ಪ್ರತಿರೋಧ ಈಗ ದೇಶದಾದ್ಯಂತ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ರವಿ. ಪಾಕಿಸ್ತಾನದ ಮೇಲೆ ಪ್ರಮುಖವಾಗಿ ಯಾವಾಗ ಏನು ಬೇಕಾದ್ರೂ ಆಗುವ ಸಾಧ್ಯತೆ ಇದೆ ಅನ್ನುವಷ್ಟರಲ್ಲೂ ಎಲ್ಲರ ರಕ್ತ ಕುದಿತಾ ಇದೆ ದೇಶದಾದ್ಯಂತ. ನಮ್ಮ ಸೈನಿಕರಿಗೆ ಈ ಕಂಟಕವನ್ನ ತಂದಂತವರು ಎಷ್ಟು ದಿವಸ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯ, ಎಷ್ಟು ದಿವಸ ಅವರು ಈ ರೀತಿಯಾದಂತ ಒಂದು ಪ್ರಯತ್ನಗಳನ್ನ ವ್ಯರ್ಥ ಪ್ರಯತ್ನಗಳನ್ನ ಮಾಡ್ತಾರೆ. 40 ಜನ ಸೈನಿಕರನ್ನ ಕೊಂದ ಮಾತ್ರಕ್ಕೆ ಅವರು ಮುಂದೊಂದು ದಿವಸ ಏನ್ ಸಕ್ಸಸ್ ಕಾಣ್ತೀವಿ ಅನ್ನುವಂತ ಭ್ರಮೆಯಲ್ಲಿದ್ದಾರಾ ಪಾಕಿಸ್ತಾನದವರು ಅಥವಾ ಉಗ್ರ ಸಂಘಟನೆಯವರು? ಅವರಿಗೆ ಸರಿಯಾದ ಪ್ರತ್ಯುತ್ತರವನ್ನ ನಾವು ನೀಡ್ತೇವೆ ಅನ್ನುವಂತ ದೊಡ್ಡ ಮಟ್ಟದ ಛಲವನ್ನ ಈಗಾಗಲೇ ನಮ್ಮ ಸೈನಿಕರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೈನಿಕರಿಗೆ ಈಗಾಗಲೇ ಸಂಪೂರ್ಣ ಬೇಕಾದಂತ ಎಲ್ಲ ಫೋರ್ಸ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹೀಗಾಗಿ ಮುಂದೆ ಏನಾಗುತ್ತೆ, ಈ ಪ್ರತಿರೋಧ ಯಾವ ಮಟ್ಟಿಗೆ ತಲುಪುತ್ತೆ ಅನ್ನುವಂಥದ್ದನ್ನ ಇಡೀ ದೇಶ ಬೇಕಾದ ನೋಡುವಂತ ಪರಿಸ್ಥಿತಿ ಸದ್ಯ ಉಂಟಾಗಿದೆ ಅಂತಾನೆ ಹೇಳ್ಬೋದು ರವಿ. ಪಾಟೀಲ್ ಏನಂತ ಹೇಳಿದ್ರೆ, ಈಗಾಗಲೇ ದೇಶದಲ್ಲಿ ಆಕ್ರಂದನದ ಕಟ್ಟೆ ಹೊಡಿತಾ ಇದೆ. ಮೋದಿ ಅವರು ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ರೀತಿ ಮಾಡ್ತಾರಾ? ಎಸ್, ಇಲ್ಲಿ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿ ಉಂಟಾಗಿದೆ ರವಿ. ಯಾಕೆ ಅಂದ್ರೆ ಈ ಸಂದರ್ಭದಲ್ಲಿ ಈಗ ಪ್ರತೀಕಾರಕ್ಕೆ ಪ್ರತೀಕಾರವೇ ಉತ್ತರ ಆಗುವುದು ಸರಿನಾ? ನಾವು ಶಾಂತಿ ತಾಳ್ಮೆಗೆ ಹೆಸರುವಾಸಿಯಾದಂತ ಒಂದು ದೊಡ್ಡ ರಾಷ್ಟ್ರ ಭಾರತ ರಾಷ್ಟ್ರ ಅನ್ನುವಂಥದ್ದು. ಹೀಗಾಗಿ ನಾವು ಕೂಡ ಅದೇ ರೀತಿಯಾಗಿ ಏಕಾಏಕಿ ದಾಳಿಯನ್ನ ಮಾಡ್ತಕ್ಕಂಥದ್ದು, ಹಿಂಸೆಗೆ ಹಿಂಸೆಯನ್ನೇ ಪ್ರತಿಯಾಗಿ ತೋರಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಹಜವಾಗಿ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ತಾಳಿಕೊಳ್ಬೇಕಾಗುತ್ತೆ. ಯಾರು ಏನು ಒಂದು ಸಂಘಟನೆ ಮಾಡಿದಂತ ಒಂದು ತೊಂದರೆಗೆ ಪಾಕಿಸ್ತಾನದಲ್ಲಿ ನಮ್ಮವರು ಕೂಡ ಇದ್ದಿರ್ಬಹುದು, ಪಾಕಿಸ್ತಾನದಲ್ಲಿ ಮುಗ್ಧರು ಕೂಡ ಇರ್ಬಹುದು. ಹಾಗಾಗಿ ಯಾರು ಯಾವ ಪಾಪಿಗಳು ಈ ರೀತಿಯಾದಂತ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನ ಮಾತ್ರ ಹುಡುಕಿ ಅವರಿಗೆ ಸರಿಯಾದ ಪ್ರತ್ಯುತ್ತರವನ್ನ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಮತ್ತೊಂದು ಚರ್ಚೆಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಹೀಗಾಗಿ ಇಲ್ಲಿ ದುಡುಕಿನ ನಿರ್ಧಾರ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸರಿ ಆಗೋದಿಲ್ಲ. ಈ ಕ್ಷಣಕ್ಕೆ ಪ್ರತ್ಯುತ್ತರವನ್ನ ಕೊಡ್ತೇವೆ, ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ ಅನ್ನುವಂಥದ್ದು ಅಷ್ಟೊಂದು ದೊಡ್ಡ ಮಟ್ಟದ ನಿರ್ಧಾರ ಆಗೋದಿಲ್ಲ. ಹಾಗಾಗಿ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಗಳ ಜೊತೆಗೆ. ಏನು ಇವತ್ತು ಪ್ರಮುಖವಾದಂತ ಸಭೆ ನಡೆದಿದೆ, ಎಲ್ಲರಲ್ಲಿಯೂ ಕೂಡ ಈ ಸೂಕ್ಷ್ಮವಾದಂತ ವಿಚಾರವು ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ಅಂತಾನೆ ಹೇಳ್ಬೋದು ರವಿ. ಯಾಕಂದ್ರೆ ತಕ್ಷಣವೇ ನಮ್ಮಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆದ ನಂತರ
ಸಾಕಷ್ಟು ಪ್ರಮಾಣದಲ್ಲಿ ರಕ್ಷಣಾ ಇಲಾಖೆ ಭದ್ರಗೊಂಡಿದೆ. ರಕ್ಷಣಾ ಇಲಾಖೆಗೆ ಬೇಕಾದಂತ ಶಸ್ತ್ರಾಸ್ತ್ರಗಳು, ಬೇಕಾದಂತ ಸೌಲಭ್ಯಗಳು ಎಲ್ಲವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಇನ್ನು ಮುಂದೆ ಕೂಡ ಮಾಡಬೇಕು ಅನ್ನುವಂಥದ್ದು ಮೊನ್ನೆ ಅಷ್ಟೇ ಬಜೆಟ್ ನಲ್ಲಿ ಕೂಡ ಘೋಷಣೆ ಆದಿದ್ದನ್ನು ಕೂಡ ನಾವು ಗಮನಿಸಬಹುದು. ಹೀಗಾಗಿ ನಮ್ಮ ದೇಶದ ಸುರಕ್ಷತೆಗೆ ಬರ್ತಕ್ಕಂಥ ಸಮಸ್ಯೆ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನು ಒಂದು ಸೂಕ್ಷ್ಮವಾದಂತ ಎಳೆಯನ್ನ ಹಿಡಿದುಕೊಂಡು ನಾವೀಗ ರೀ ಅಲರ್ಟ್ ಆಗ್ಬೇಕಾಗಿದೆ, ರೀ ನಾವು ಅವರಿಗೆ ಆನ್ಸರ್ ಮಾಡಬೇಕಾಗಿದೆ. ನಮ್ಮ ಪ್ರತಿರೋಧವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ಸರಿಯಾಗಿಯೇ ಮಾಡಿ ತೋರಿಸಬೇಕಾಗಿದೆ ಅನ್ನುವಂಥದ್ದು ಒಂದು ಸೂಕ್ಷ್ಮವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರವಿ. ಹೀಗಾಗಿ ಈ ಕೂಡಲೇ ಪ್ರತ್ಯುತ್ತರವನ್ನ ಕೊಟ್ಟುಬಿಡ್ತಾರೆ, ಈ ಕೂಡಲೇ ದಾಳಿಯನ್ನು ನಡೆಸಿಬಿಡ್ತಾರೆ, ಈ ಕೂಡಲೇ ಯುದ್ಧವನ್ನ ಸಾರಿ ಬಿಡ್ತೇವೆ ಅನ್ನುವಂತ ಮಾತು ಅಲ್ಲ. ಜನ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ರಕ್ತಕ್ಕೆ ರಕ್ತವೇ ಉತ್ತರ ಕೊಡಬೇಕು, ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು, ಅವರಿಗೆ ಬುದ್ಧಿ ಕಲಿಸಬೇಕು ಅನ್ನೋದು ಜನಗಳ ಮಾತಾಡ್ತಾ ಇದ್ದಾರೆ. ದೇಶದ ಜನ ಅದನ್ನ ಬಿಟ್ಟು ಬೇರೆ ಮಾತಾಡ್ತಿಲ್ಲ, ಇದಕ್ಕೇನು ಹೇಳ್ತೀರಾ? ಖಂಡಿತ ಖಂಡಿತ ಎಸ್. ಯಾಕಂದ್ರೆ ರವಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದದ್ದು, ಪಾಕಿಸ್ತಾನದ ಪ್ರಧಾನಿ ಯಾವುದೇ ಒಂದು ತುಟಿ ತಿಟಕಂದಿಲ್ಲ ಈ ವಿಚಾರವಾಗಿ. ಸಂಬಂಧಪಟ್ಟಂತೆ ಅವರ ದೇಶದಲ್ಲಿಯೇ ಉಗ್ರರು ಅಡಗಿಕೊಂಡಂತವರು, ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಕ್ಕಂಥವರು ಅವರು ಬಂದು ಇಲ್ಲಿ ಈ ರೀತಿಯಾದಂತ ಒಂದು ಕೃತ್ಯವನ್ನು ಎಸಗಿದ್ದಾರೆ, ಇದನ್ನ ಖಂಡಿಸಬೇಕಾದದ್ದು. ಒಂದು ಶಾಂತಿ ಪ್ರಧಾನ ರಾಷ್ಟ್ರಕ್ಕೆ ಈ ರೀತಿಯಾದಂತ ತೊಂದರೆಯನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ಕಿಂಚಿತ್ ಒಂದು ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮೆ ಮಾಡಿ, ಅಥವಾ ನಮ್ಮ ಕಡೆಯಿಂದ ಆ ತರ ಸಹಕಾರ ಇರಲಿಲ್ಲ, ನಾವು ಹೇಳಿರ್ಲಿಲ್ಲ ಅನ್ನುವಂತ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೊಡಿಲ್ಲ ನಮ್ಮ 44 ಜನ ಯೋಧರು ಬಲಿಯಾದರೂ ಕೂಡ ಒಂದು ತುಟಿ ಪಿಟಕಿಂದಿಲ್ಲ. ಹೀಗಾಗಿ ಸಹಜವಾಗಿ ಆಕ್ರೋಶದ ಮಡಿಲು, ಆಕ್ರೋಶ ಮುಗಿಲು ಮುಟ್ಟುವುದರಲ್ಲಿ ಸಹಜವಾದ ಅದೊಂದು ನಮ್ಮ ದೇಶದ ಜನರಿಗೆ ರಕ್ತ ಕುದಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು ರವಿ. ಹಾಗಾಗಿ ಈ ಕೂಡಲೇ ತಕ್ಷಣಕ್ಕೆ ಆಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು ದೇಶದಾದ್ಯಂತ ಪ್ರಜೆಗಳ ಒಂದು ಆಕ್ರೋಶದ ಧ್ವನಿಯಾಗಿದೆ. ಆದ್ರೆ ಈ ಆಕ್ರೋಶವನ್ನ ಈ ಕ್ಷಣಕ್ಕೆ ನಿರ್ಧಾರ ಅಂತ ತೆಗೆದುಕೊಳ್ಳುವುದಕ್ಕೆ ಹೋದಾಗ ಅದು ಮತ್ತೊಂದು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಮತ್ತೆ ನಾವು ಎಷ್ಟೇ ಶಕ್ತಿಶಾಲಿಯಾಗಿದ್ರು ಕೂಡ ನಮ್ಮತನದ ಪ್ರದರ್ಶನವನ್ನ ಇಂತಹ ಸಂದರ್ಭದಲ್ಲಿ ನಾವು ದುಗುಡಕ್ಕೆ ಅಥವಾ ದುಃಖಕ್ಕೆ ಅಥವಾ ಆಕ್ರೋಶಕ್ಕೆ ಬಲಿ ಕೊಡೋದಕ್ಕಿಂತ ಇದಕ್ಕೆ ಸೂಕ್ತವಾದ ರೀತಿಯಲ್ಲಿ ನಾವು ಪ್ರತ್ಯುತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಶಾಂತಿಯಿಂದ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಪ್ರತ್ಯುತ್ತರವನ್ನ ಕೊಡದೆ ನಾವು ಬಿಡಬಾರದು ಅನ್ನುವಂಥದ್ದು ಮಾತ್ರ ರಾಷ್ಟ್ರ ಮಟ್ಟದಲ್ಲಿ ಈಗ ಸಾಕಷ್ಟು ಚರ್ಚೆಗಳಿಗಾಗ್ತಾ ಇದೆ. ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷಗಳಿರ್ಬೋದು, ಎಲ್ಲ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಎಲ್ಲರೂ ಕೂಡ ಒಂದಾಗಿ ರಾಜಕಾರಣವನ್ನು ಬದಿಗಿಟ್ಟು ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡಬೇಕು. ದೇಶದ ಒಂದು ಸುಭದ್ರತೆಗೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗಬಾರದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಜಮ್ಮು ಮತ್ತು ಕಾಶ್ಮೀರವನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನಕ್ಕೆ ಹೀಗೆ ಹಿಂಸೆಯನ್ನ ಮಾಡ್ತಾ ಹೋದ್ರೆ ಈ ಹಿಂಸೆಗೆ ಒಂದು ಪ್ರತಿರೋಧದ ಮೂಲಕ, ಈ ಹಿಂಸೆಗೆ ಒಂದು ತಾಂತ್ರಿಕ ಒಂದು ಏಟಿನ ಮೂಲಕ, ಪೆಟ್ಟಿನ ಮೂಲಕ ಸರಿಯಾದ ಉತ್ತರವನ್ನ ಮುಂದಿನ ದಿನಗಳಲ್ಲಿ ಕೊಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡದಾದಂತ ರೂಪುರೇಷೆಯನ್ನ ಕೂಡ ಇವತ್ತು ನಮ್ಮ ಮಿಲಿಟರಿ ಕಮಾಂಡೋ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು, ಅದಕ್ಕೆ ಸರಿಯಾದ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ತಕ್ಕಂಥದ್ದು ಈಗಾಗಲೇ ಅದಕ್ಕೆ ಬೇಕಾದಂತ ಯೋಜನೆ ಕೂಡ ಒಂದು ಹಂತಕ್ಕೆ ತಯಾರಿ ನಡೆದಿದೆ ಅಂತಾನೆ ಹೇಳ್ಬಹುದು ರವಿ. ಓಕೆ ಪಾಟೀಲ್, ನಿಮ್ಮ ಎಲ್ಲಾ ಮಾಹಿತಿಗೆ ಧನ್ಯವಾದಗಳು. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪೋರಾ ಪ್ರದೇಶದಲ್ಲಿ ಉಗ್ರರು ನಡೆಸಿದ ಭೀಕರ ಬಾಂಬ್ ದಾಳಿಯಲ್ಲಿ 40 ಹೆಚ್ಚು ಸೈನಿಕರು ಹುತಾತ್ಮರಾಗಿದ್ದಾರೆ. ಘಟನೆಯಲ್ಲಿ 40 ಹೆಚ್ಚು ಯೋಧರು ಗಾಯಗೊಂಡಿದ್ದಾರೆ. 20 ನಡೆದ ದಾಳಿಗಳಲ್ಲಿ ಅತಿ ದೊಡ್ಡ ದಾಳಿ ಇದಾಗಿದೆ. ಸ್ಕಾರ್ಪಿಯೋ ಕಾರಿನಲ್ಲಿ ಬಂದ ಆತ್ಮಾಹುತಿ ಉಗ್ರ ಸುಮಾರು 350 ಕೆಜಿಯ ಸುಧಾರಿತ ಸ್ಫೋಟವನ್ನು CRPF ಯೋಧರು ಇದ್ದ ಸ್ಥಳದಲ್ಲಿ ಸ್ಫೋಟಿಸಿದ ಹಿನ್ನೆಲೆ ಘಟನೆ ಸಂಭವಿಸಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಈ ದಾಳಿ ಹೊಣೆ ಹೊತ್ತುಕೊಂಡಿದೆ. ಘಟನೆಯನ್ನು ಕಂಡು ಬೆಚ್ಚಿಬಿದ್ದ ಇಡೀ ದೇಶ ಪಾಕಿಸ್ತಾನದ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಸ್, ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸೇರಿದಂತೆ ಅನೇಕ ಗಣ್ಯರು ಟ್ವಿಟ್ ಮಾಡಿದ್ದಾರೆ. ಉಗ್ರರು ರಣಹೇಡಿಗಳು ಎಂದು BSY ಆಕ್ರೋಶವನ್ನು ಹೊರಹಾಕಿರುವಂತಹ ಒಂದು ಟ್ವಿಟ್ ಕೂಡ ಮಾಡಿದ್ದಾರೆ. ಏನು ಇನ್ನ ಗಾಯಾಳುಗಳು ನಿದ್ರ, ಯೋಧರು ಬೇಗ ಗುಣಮುಖರಾಗಲಿ ಎಂದು ರಾಹುಲ್ ಗಾಂಧಿ ಕೂಡ ಟ್ವಿಟ್ ಮೂಲಕ ಹಾರೈಸಿದ್ದಾರೆ. ಇನ್ನು ನಾವು ನೋಡ್ತಾ ಹೋದರೆ AICC ಅಧ್ಯಕ್ಷ ರಾಹುಲ್ ಗಾಂಧಿಯವರಾಗಿರ್ಬೋದು, ಈಗ ದಿನೇಶ್ ಗುಂಡೂರಾವ್, ದೇವೇಗೌಡರು, ಹಾಗೆ ಇನ್ನೂ ಅನೇಕ ದೇಶದ ಜನತೆ ಸೇರಿದಂತೆ ಇಂದು ಟ್ವಿಟ್ ಮೂಲಕ ಒಂದು
ನಮ್ಮ ಯೋಧರಿಗೆ ಭಾವಪೂರ್ಣ ನಮನವನ್ನು ಈಗ ಸಲ್ಲಿಸಿರುವಂಥದ್ದು. ಪುಲ್ವಾಮದ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮನಾದ ಜಿಲ್ಲೆಯ ವೀರ ಯೋಧ, ಅವರಿಗೆ ತಂಗಿ ಎಂದರೆ ಪ್ರಾಣ. ಕರ್ತವ್ಯಕ್ಕೆ ಮರಳುವ ಮೊದಲು ತಂಗಿಯ ಹುಟ್ಟುಹಬ್ಬ ಆಚರಣೆ ಮಾಡಿ ನಂತರ ಕರ್ತವ್ಯಕ್ಕೆ ತೆರಳಿದ್ದ ಎಂಬ ಮಾಹಿತಿ ತಿಳಿದುಬಂದಿದೆ. ಚಿಕ್ಕಮ್ಮನ ಊರಿಗೆ ಹೋಗಿ ತಂಗಿಯಿಂದ ಕೇಕ್ ಕಟ್ ಮಾಡಿಸಿದ್ದ ಗುರು ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿ ಕರ್ತವ್ಯಕ್ಕೆ ಹೋಗಿದ್ದರಂತೆ. ಭಾನುವಾರದವರೆಗೂ ಗ್ರಾಮದಲ್ಲೇ ಇದ್ದ ಗುರು ರಜೆಯನ್ನು ಮುಗಿಸಿ ಕಾಶ್ಮೀರಕ್ಕೆ ಹೋಗಿದ್ದರು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ತಂಗಿಗೆ ವಿಶ್ ಮಾಡಿ ಹೋದ ಗುರು ಮತ್ತೆ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಯೋಧರ ಮೇಲಿನ ದಾಳಿಯಿಂದ ತೀವ್ರ ದುಃಖವಾಗಿದೆ ಅಂತ ಘಟನೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ನಮ್ಮ ಸೈನಿಕರ ಶೌರ್ಯ ಶಕ್ತಿಯ ಮೇಲೆ ನಂಬಿಕೆ ಇದೆ. ದೇಶದ ಈ ಸಮಯ ಸಂವೇದನಾಶೀಲ ಭಾವುಕವಾಗಿದೆ. ದೇಶದಲ್ಲಿ ಆಕ್ರೋಶ ತುಂಬಿದೆ. ಜನರ ರಕ್ತ ಕುದಿಯುತ್ತಿದೆ. ಇನ್ನೂ ದೇಶಕ್ಕಾಗಿ ಏನೇನಾದರೂ ಮಾಡಬೇಕು ಎಂಬ ಭಾವನೆ ಹೆಚ್ಚಿದೆ. ನಮ್ಮನ್ನು ಬೆಂಬಲಿಸಿದ ಎಲ್ಲ ದೇಶ ಪ್ರೇಮಿಗಳಿಗೂ ಆಭಾರಿ ಎಂದರು. ಕಾಶ್ಮೀರದ ಪುಲ್ವಾಮದಲ್ಲಿ ಉಗ್ರರು ನಡೆಸಿದ ದಾಳಿಯ ಬೆನ್ನಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಂಪುಟದ ಭದ್ರತಾ ಸಮಿತಿ ಜೊತೆ ಸಭೆಯನ್ನು ನಡೆಸಿದ್ದು ಕಣಿವೆ ರಾಜ್ಯದ ಪರಿಸ್ಥಿತಿ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಸಲು ತೀರ್ಮಾನಿಸಲಾಗಿದೆ ಎಂಬ ಮಾತುಗಳು ಕೇಳಿಬರ್ತವೆ. ಉರಿ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗಿಂತ ದುಪ್ಪಟ್ಟು ಮಂದಿ ಪುಲ್ವಾಮಾ ದಾಳಿಯಲ್ಲಿ ಅಮರರಾಗಿದ್ದಾರೆ. ಈ ಕಠಿಣ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದ ವೀರ ಯೋಧರಿಗೆ ಜ್ಞಾನಗಂಗಾ ಉಚಿತ ಮನೆ ಪಾಠ ಕೇಂದ್ರದ ಸದಸ್ಯರು ಹಾಗೂ ಸಾರ್ವಜನಿಕರಿಂದ ಹುಬ್ಬಳ್ಳಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಗರದ ದುರ್ಗದ ಬಯಲ್ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಕೇಂದ್ರದ ನೂರಾರು ಸದಸ್ಯರಿಂದ ಹಾಗೂ ಸಾರ್ವಜನಿಕರಿಂದ ಶ್ರದ್ಧಾಂಜಲಿ ಅರ್ಪಣೆಯನ್ನು ಕೂಡ ಸಲ್ಲಿಕೆಯಾಗಿದೆ. ಇದೇ ವೇಳೆ ಉಗ್ರರ ಅಟ್ಟಹಾಸ ಖಂಡಿಸಿ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಯೋತ್ಪಾದನೆ ತೊಲಗಲಿ ಎಂಬ ಘೋಷಣೆ ಮೂಲಕ ಉಗ್ರರ ಕೃತ್ಯ ಖಂಡಿಸಿ ವಿಶೇಷವಾಗಿ ಶ್ರದ್ಧಾಂಜಲಿ ಸಮರ್ಪಿಸಿದರು. ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ವಿಜಯಪುರದಲ್ಲಿ ಭಾವಪೂರ್ಣ ನಮನ ಸಲ್ಲಿಸಲಾಯಿತು. ನಗರದ ಮೀನಾಕ್ಷಿ ವೃತ್ತದಲ್ಲಿ ದೇಶ ರಕ್ಷಣೆ ಪಡೆಯ ನೂರಾರು ಕಾರ್ಯಕರ್ತರು ಯೋಧರ ಪರ ಘೋಷಣೆ ಕೂಗಿದರು. ನಗರದ ಗ್ಯಾಲಾಕ್ಸಿ ಬಿಲ್ಡಿಂಗ್ ಬಳಿ ಇದ್ದ ಮೀನಾಕ್ಷಿ ವೃತ್ತದವರೆಗೆ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಬಳಿಕ ಕ್ಯಾಂಡಲ್ ಹಚ್ಚಿ ಹುತಾತ್ಮ ಯೋಧರಿಗೆ ನಮನವನ್ನು ಸಲ್ಲಿಸಿದರು. ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಕಲಬುರಗಿ ಜಿಲ್ಲೆಯ ವಿವಿಧೆಡೆ ಮೇಣದ ಬತ್ತಿ ಬೆಳಗಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ರಟಕಲ್ ಗ್ರಾಮದಲ್ಲಿ ಪರಿವರ್ತನಾ ಫೌಂಡೇಶನ್ ಗೆಳೆಯರ ಬಳಗದಿಂದ ಹುತಾತ್ಮರಾದ ವೀರ ಯೋಧರಿಗೆ ಮೇಣದ ಬತ್ತಿ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದರು. ಜಿಲ್ಲೆಯ ಅಲೆಗಡೆ ಮೇಣದ ಬತ್ತಿ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದ ದೇಶಪ್ರೇಮಿ ಯುವಕರು ದೇಶದ ಪರವಾಗಿ ಹಾಗೂ ಯೋಧರ ಪರವಾಗಿ ಘೋಷಣೆ ಕೂಗಿದರು. ಪಾಕಿಸ್ತಾನಕ್ಕೆ
खून चलेंगे, खून के बदला खून चलेंगे, खून के बदला खून चलेंगे। हमारा जवान अमर रहे, हमारा जवान अमर रहे। खून के बदला खून चलेंगे। ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮರಗೋರ ಗ್ರಾಮದ ಸಕ್ಕರೆ ಕಾರ್ಖಾನೆಯೊಬ್ಬರು ಸ್ವತ್ತು ಆಗದೆ ರೈತರು ಕಾರ್ಖಾನೆಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಇಂಡಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಜಿಲ್ಲಾ ಮುಖಂಡ ದಯಾಸಾಗರ್ ಪಾಟೀಲ್ ಮಾತನಾಡಿ, ಪ್ರತಿದಿನ ಸಕ್ಕರೆ ಕಾರ್ಖಾನೆಯಲ್ಲಿ ಆದ ಅಕ್ರಮಗಳು ಪತ್ರಿಕೆ ಮಾಧ್ಯಮದಲ್ಲಿ ವೀಕ್ಷಿಸುತ್ತಿದೆ. ಆದ್ದರಿಂದ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪು ಮಾಡಿದವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಪ್ರಸ್ತುತ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆ ಘೋಷಣೆಯಾಗಿದ್ದು, ನಾವು ರೈತರ ಪರ ನಿಂತು ಸಹಕಾರ ನೀಡಿ ಅವರನ್ನು ಬೆಂಬಲಿಸುವ ನಿರ್ಣಯ ತೆಗೆದುಕೊಂಡಿದ್ದೇವೆ ಎಂದಿದ್ದಾರೆ. ಕೋಲಾರದಲ್ಲಿ ಪ್ರೇಮಿಗಳ ದಿನಾಚರಣೆ ವಿರುದ್ಧವಾಗಿ ಎಬಿವಿಪಿ ಕಾರ್ಯಕರ್ತರು ರಾಷ್ಟ್ರ ಪ್ರೇಮಿಗಳ ದಿನಾಚರಣೆ ಮೈ ನೇಷನ್ ಮೈ ವ್ಯಾಲೆಂಟೈನ್ಸ್ ಡೇ ಎಂಬ ಭಾವಚಿತ್ರಗಳನ್ನು ಹಿಡಿದು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ರಾಷ್ಟ್ರ ಪ್ರೇಮದ ಕುರಿತು ಅರಿವನ್ನು ಮೂಡಿಸಿದರು. ಪಾಶ್ಚಿಮಾತ್ಯ ಸಂಸ್ಕೃತಿಯಾದ ಮರೆಹೋಗದೆ ದೇಶವನ್ನು ಇದಿಷ್ಟು ಈವರೆಗಿನ ಸುದ್ದಿ. ನೇರ ಸುದ್ದಿ ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ.